ಈ ದೇಶದ ದಾಳಿ ಈ ದೇಶದ ನೆಲ ಜಲ ಈ ದೇಶದ ಎಲ್ಲಾ ಸೌಲತ್ತುಗಳನ್ನು ಪಡೆದುಕೊಂಡು ಈ ದೇಶದ ವಿರುದ್ಧವಾಗಿ ಯಾರು ಯೋಚನೆ ಮಾಡ್ತಾರೋ ಆಲೋಚನೆ ಮಾಡ್ತಾರೋ ಅವರು ದೇಶದ್ರೋಹಿಗಳು ಅಂತ ಹೇಳಿದ್ದೆ ಆ ದೇಶದ್ರೋಹಿಗಳಲ್ಲಿ ಕೆಲವರು ಈ ತರ ಅಂಗಡಿಗಳು ಇಟ್ಕೊಂಡು ಈ ತರ ಮಾಡ್ತಾರೆ ಆ ಚಿಕನ್ ಅಂಗಡಿ ಇರಬಹುದು ಮಟನ್ ಅಂಗಡಿ ಇರಬಹುದು ಇನ್ನೊಂದು ಮತ್ತೊಂದು ಅಂತ ಇವರೇ ತಿಳ್ಕೊಂಡ್ರೆ ಅಂದ್ರೆ ಈ ಕಳ್ಳರೆಲ್ಲ ಒಗ್ಗಟ್ಟು ಆಗಬೇಕಲ್ಲ ಈ ದೇಶದ್ರೋಹಿಗಳೆಲ್ಲ ಒಗ್ಗಟ್ಟು ಆಗಬೇಕಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದ್ರೆ ಎಲ್ಲಾ ಅಂಗಡಿಗಳವರನ್ನು ಹಿಂಗ್ ಅಂದ್ಬಿಟ್ಟಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅರ್ಥೈಸ್ಕೊಂಡು ಇದರ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಮತ್ತೊಮ್ಮೆ ಹೇಳ್ತೀನಿ ಡಿಜಿ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಏನಾಯ್ತು ಆ ಗಲಭೆಯಲ್ಲಿ ಯಾರ್ಯಾರ ಪಾತ್ರ ಏನೇನಿತ್ತು ಅಲ್ಲಿ ಅಖಂಡ ಶ್ರೀನಿವಾಸ್ ಅವರು ಮನೆಗೆ ಬೆಂಕಿ ಇಕ್ಕೋದ್ರಿಂದ ಹಿಡಿದು ಪೊಲೀಸ್ ವಾಹನಗಳಿಗೆ ಬೆಂಕಿ ಇಕ್ಕೋದ್ರಿಂದ ಹಿಡಿದು ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಇಕ್ಕೋ ಮಟ್ಟಕ್ಕೆ ಇಕ್ಕಕ್ಕೆ ಹೋಗೋಂತ ಮಟ್ಟಕ್ಕೆ ಬಂದಿದ್ದಂಥವ್ರು ಯಾರ್ಯಾರು ಅದ್ರ ಅದರಲ್ಲಿ ಎಷ್ಟು ಜನ ಎಜುಕೇಟೆಡ್ಸು ಎಷ್ಟು ಜನ ಅನ್ಎಜುಕೇಟೆಡ್ಸು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ನಾವು ಇದು ಹಿಂದೂಸ್ತಾನಿ ಭಾರತ ದೇಶ ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ವಿಭಜನೆ ಆಗಬೇಕಾದ್ರೆ ಹೇಳಿದರು ನಮ್ಮ ಮಹಾನ್ ನಾಯಕರುಗಳಿಗೆಲ್ಲ ಹೇಳಿದರು ಈ ದೇಶ ವಿಭಜನೆ ಆಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ತೊಂದರೆಗಳಾಗಬಾರ್ದು ಅನ್ನೋದಾದರೆ ಟೋಟಲ್ ಡಿವೈಡ್ ಮಾಡಿಬಿಡಿ ಹಿಂದೂಗಳೆಲ್ಲ ಒಂದು ಕಡೆ ಮುಸ್ಲಿಂ ಒಂದು ಕಡೆ ಅಂತ ಮಾಡಿ ಅಂತೇಳಿ ಹೇಳಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದನ್ನು ಅವತ್ತು ಕೇಳಿಲ್ಲ ಅವತ್ತಿನ ಪರಿಸ್ಥಿತಿಯಲ್ಲಿ ಆ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ಇವತ್ತು ಅವತ್ತು ಏನು ನಮ್ಮಲ್ಲಿ ನಮ್ಮ ಭಾರತ ದೇಶದ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದರು ಎಷ್ಟು ಲಕ್ಷ ಜನದ್ದು ಸುಮಾರು 20 ಲಕ್ಷಕ್ಕೂ ಹೆಚ್ಚಿಗೆ ಜನದ್ದು ಮರಣಹೋಮ ಆಯಿತು ಅವತ್ತು ಅದೇ ಎಲ್ಲ ಡಿವೈಡ್ ಮಾಡಿ ಬಿಟ್ಟಿದ್ರೆ ಇವತ್ತು ಅವತ್ತು ಆ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಮತ್ತೆ ಇವತ್ತೇನು ದಿ ಕಾಶ್ಮೀರಿ ಫೈಲ್ಸ್ ಅಂತ ಹೇಳ್ಬಿಟ್ಟು ನಡೀತಾ ಇದೆ 32 ವರ್ಷಗಳಿಂದ ನಡೆದಂಥ ಸತ್ಯ ಘಟನೆಗಳೇನಿದೆ ಆ ಥರದವು ಆಗ್ತಾ ಇರಲಿಲ್ಲ ಮನ ಕಲ್ಕೋಂಥ ವಿಷಯಗಳು ಇವತ್ತು ಈ ದೇಶದಲ್ಲಿ ಇದ್ಕೊಂಡು ಈ ದೇಶದ ಪರವಾಗಿರ್ತಕ್ಕಂಥ ಮುಸಲ್ಮಾನರು ತುಂಬ ಜನ ಇದ್ದಾರೆ ನಾನು ಮೊನ್ನೆ ಭಾಷಣ ಶುರು ಮಾಡಿದಾಗೆ ಹೇಳಿದ್ದೀನಿ ಎಷ್ಟೋ ಜನ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಲ್ಲೇ ಕೆಲಸ ಮಾಡಿ ಇಲ್ಲೇ ನಮ್ಮ ಪರವಾಗಿ ಯು ಪಿಯಲ್ಲಿ ಎಲ್ಲ ಪ್ರಚಾರ ಮಾಡಿ ನಮ್ಮ ಜೊತೆಲ್ಲೂ ಎಷ್ಟೋ ಜನ ನಾಮಿನಿ ಸದಸ್ಯರಾಗಿದ್ದಾರೆ ಜಿಲ್ಲಾಧ್ಯಕ್ಷರುಗಳಾಗಿದ್ದಾರೆ ಹಲವಾರು ಪೋಸ್ಟ್ಗಳಲ್ಲಿದ್ದು ಭಾರತ ದೇಶದ ಪರವಾಗಿ ಬೇರೆ ಬೇರೆ ಪಾರ್ಟಿಗಳಲ್ಲಿರ್ತಕ್ಕಂಥವ್ರು ದೇಶದ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಆದರೆ ಇಲ್ಲಿ ಎಸ್ ಡಿ ಪಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ನಾವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ನಿಮ್ಮ ಯಾವುದೇ ಬೆದರಿಕೆಗಳಿಗೆ ಬೆದ್ರಂಥ ಎಂ ಪಿ ಮುನಿಸ್ವಾಮಿ ಅಲ್ಲ ನಾವು ಈ ದೇಶದಲ್ಲಿದ್ದೀರಿ ಕ್ಲಾಕ್ ಟವರ್ ಬಗ್ಗೆ ಮಾತಾಡಿದ್ರಿ ನಿಮಗೆ ಅಷ್ಟೊಂದು ದೇಶದ ಪರವಾಗಿ ಅಭಿಮಾನ ಇದ್ದರೆ ದೇಶದ ಬಗ್ಗೆ ಗೌರವ ಇದ್ದರೆ ದೇಶದ ಧ್ವಜದ ಬಗ್ಗೆ ನಿಮಗೆ ಗೌರವ ಇದ್ದರೆ ಕ್ಲಾಕ್ ಟವರ್ ಅನ್ನೋ ವಿಷಯದಲ್ಲಿ ಬಂದಾಗ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಕ್ಲಾಕ್ ಟವರ್ ಏನಪ್ಪ ನಿಮ್ಮ ಕೋಲಾರಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಿಮ್ಗೆ ಅಷ್ಟೊಂದು ವಿಶಾಲವಾದಂಥ ಮನಸ್ಸಿರ್ತಕ್ಕಂಥವರಾದರೆ ಕ್ಲಾಕ್ ಟವರ್ ಯಾವ ದೇಶದಲ್ಲಿದೆ ಅದು ನಮ್ಮ ಭಾರತ ದೇಶದಲ್ಲಿಲ್ವಾ ನಮ್ಮ ಕೋಲಾರ ನಗರದಲ್ಲಿಲ್ವಾ ಅದು ಯಾರ ಆಸ್ತಿ ಯಾವುದೇ ಒಂದು ಧರ್ಮದ ಆಸ್ತಿನಾ ಅದು ಹಿಂದೂ ಇರ್ಬೋದು ಕ್ರೈಸ್ತರು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಯಾರೇ ಇರ್ಬೋದು ಒಂದು ಧರ್ಮದ ಆಸ್ತಿನ ಅದು ಈ ದೇಶದ ಆಸ್ತಿ ಅಲ್ಲಿ ಭಾರತ ಧ್ವಜ ಆರಿಸೋದಕ್ಕೆ ನಿಮ್ಗೇನು ಕಷ್ಟ ಅದನ್ನ ಬಿಟ್ಟು ನಾವು ಹಂಗೆ ಹಿಂಗೆ ಅಂತ ನಾನು ಓಟ್ ರಾಜಕಾರಣ ಮಾಡೋದಕ್ಕೆ ಕೋಲಾರ ಜಿಲ್ಲೆಯವನು ನಾನು ಓಟ್ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ಕೋಲಾರ ಜಿಲ್ಲೆಯಲ್ಲಿ ಅಂತೇಳಿ ನಾನು ಮೊದಲಿಂದನೂ ಇಷ್ಟಪಡ್ತೀನಿ ಇನ್ನು ಮುಂದೇನೂ ಇಷ್ಟಪಡ್ತೀನಿ ನೀವು ನಿಜವಾಗ್ಲೂ ಭಾರತೀಯರೇ ಆದರೆ ನನ್ನ ಮೇಲೆ ಕಾಮೆಂಟ್ ಮಾಡೋಂಥವ್ರು
ಇಷ್ಟು ವರ್ಷ ಏನು ಆಗಿದ್ದಾಗೋಯ್ತು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತಿದ್ದೀನಿ, ನಾನು ಚುನಾಯಿತನಾಗಿದ್ದಾದ್ಮೇಲೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದೀರಿ. ನಮ್ಮ ಕ್ಲಾಕ್ ಟವರಲ್ಲಿರ್ತಕ್ಕಂಥ ಏನು ಆ ಟವರ್ ಇದೆ ಅದಕ್ಕೆ ಭಾರತ ಧ್ವಜದ ಬಣ್ಣ ಇದು ಮಾಡಿ ರಾಷ್ಟ್ರ ಧ್ವಜನ ಅಲ್ಲಿ ಆರಿಸ್ಬೇಕು ಅಂತೇಳಿ ಹೇಳಿದ್ದೀನಿ. ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದಿರಿ, ಎಸ್ ಪಿ ಅವ್ರಿಗೆ ಹೇಳಿದಿರಿ, ಡಿ ಸಿ ಅವ್ರಿಗೂ ಹೇಳಿದಿರಿ. ನನಗೆ ಮುಖ್ಯಮಂತ್ರಿಗಳಿಂದನೂ ಅದ್ರ ಬಗ್ಗೆ ಪತ್ರ ಬಂದಿದೆ, ಅತಿ ಶೀಘ್ರದಲ್ಲೇ ಅದಕ್ಕೆ ಕ್ರಮ ತಗೊತೀನಿ ಅಂತ ಹೇಳ್ಬಿಟ್ಟು ಹೇಳಿ. ನೀವಿಷ್ಟೆಲ್ಲ ಹೇಳೋಂಥವರು ಯಾವತ್ತಾದ್ರೂ ನಾವು ಅಬ್ದುಲ್ ಕಲಾಂ ಅಂತ ಮಹಾನ್ ವಿಜ್ಞಾನಿ ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದಂಥವರು ಎಷ್ಟೋ ಜನ ಈ ದೇಶದಲ್ಲಿದ್ದು ಈ ದೇಶದ ಪರವಾಗಿ ಇರ್ತಕ್ಕಂಥವ್ರನ್ನ ಮಹಾನ್ರು ನಾನು ನೆನೆಸ್ಕೊಂಡಿದ್ದೀನಿ. ನಾವು ಚುನಾಯಿತನಾಗಿ ಮೊದಲನೇ ಸಲ ಬಂದ ತಕ್ಷಣವೇ ಆ ಚಿಕ್ಕಬಳ್ಳಾಪುರ ರಸ್ತೆಗೆ ಅಬ್ದುಲ್ ಕಲಾಂ ಅಂತ ಹೆಸರಿಡಬೇಕು. ನಮ್ಮ ಎ ಪಿ ಎಂ ಸಿ ಸರ್ಕಲ್ ಬಿಟ್ಟಮೇಲೆ ಇದ ಕಡೆ ಬಂದಿದ್ದಾದ್ಮೇಲೆ ಅಲ್ಲೇನು ಕ್ರೈನ್ಗಳು ಅದನ್ನೆಲ್ಲ ನಿಲ್ಲಿಸಿರ್ತಾರೆ, ಆ ಜಾಗದಲ್ಲಿ ಅಬ್ದುಲ್ ಕಲಾಂ ಅವರ ಪುತ್ತಲಿಕೆ ಇಡಬೇಕು. ಕ್ಲಾಕ್ ಟವರ್ ಬಿಟ್ಟು ಮುಂದೆ ಬಂದಿದ್ದಾದ ತಕ್ಷಣ ಅಲ್ಲಿ ಒಂದು ಕೆಂಪೇಗೌಡ ಪುತ್ತಲಿಕೆ ಇಡಬೇಕು ಅಂತೇಳಿ ಹಿಂದೆಯೇ ನಾವು ನಗರಸಭೆಯಲ್ಲಿ ಹೇಳಿ ಅವತ್ತೇನು ಆಡಳಿತಾಧಿಕಾರಿಗಳಿದ್ದರು ಅದನ್ನು ರೆಜುಲೇಷನ್ ಮಾಡಿಸಿರ್ತಕ್ಕಂಥ ಕಾಪಿನೂ ನನ್ನ ಹತ್ರ ಇದೆ. ಅದಕ್ಕೋಸ್ಕರ ನೀವು ಜಾತಿಯ ಹೆಸರು ಹೇಳ್ಕೊಂಡು ಧರ್ಮದ ಹೆಸರು ಹೇಳ್ಕೊಂಡು ಯಾವ ರೀತಿ ಪ್ರಚೋದನೆಕಾರಿ ಇದು ಮಾಡ್ತಾ ಇದ್ದೀರಿ ಅಂತ ನಮಗೆ ಗೊತ್ತು. ನಮ್ಮಲ್ಲಿ ಇವತ್ತು ನಡೆದಿರ್ತಕ್ಕಂಥ ಏನೇನು ಕೇಸುಗಳಿದೆ ನನ್ನ ಹತ್ರ ಉದಾಹರಣೆಗಳಿದೆ, ಪುರಾವೆಗಳಿದೆ, ಎಲ್ಲೆಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ. ಈಗ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನೇನು ಗಾಂಜಾ ಇನ್ನೊಂದು ಮತ್ತೊಂದು ಮಟ್ಕ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಪ್ರತಿಯೊಂದು ಇದರಲ್ಲಿ ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲಿ ಸೆಂಟ್ರಲ್ ಟೀಮ್ ಬಂದು ಇಲ್ಲಿ ಎಷ್ಟು ಜನನ್ನ ಕಾದ್ರಿಪುರದಲ್ಲಿ ಹಿಡ್ಕೊಂಡು ಹೋದರು, ನಮ್ಮ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ಆದಾಗ ಎಷ್ಟು ಜನ ಕೋಲಾರಿಂದ ಹೋಗಿದ್ರು, ಎಷ್ಟು ಜನ ಹಿಡ್ಕೊಂಡು ಹೋದರು. ಅದಾದಮೇಲೆ ನಮ್ಮಲ್ಲಿ ಗಾಂಜಾ ಮಾರಾಟ ವಿಷಯದಲ್ಲಿ ಬಂದಾಗ ಕ್ಯಾಲ್ನೂರು ಕ್ರಾಸಲ್ಲಿರ್ತಕ್ಕಂಥ ಅರ್ಷದ್ ಇಶ್ರತ್ತು, ಚಿಕ್ಕ ಮಸೀದಿ ಕ್ಯಾಲ್ನೂರ ಹತ್ರ ಇರ್ತಕ್ಕಂಥ ಸೈಯದ್ ಅಹಮ್ಮದ್ದು, ಅಹೀರು ಸಹಿಂಶನಗರ್, ಹುಸೇನ್ ಅಹಮ್ಮದ್ದು ನರ್ಸಾಪುರ, ಸಲೀಂ ಪಾಷಾ ದರ್ಗಾಬಳಿ ಮುಳಬಾಗ್ಲು, ಆರಿಫುಲ್ಲಾ ಕ್ಯಾಲ್ನೂರು, ಶಾರುಖ್ ಪಾಷಾ ಕೋಲಾರದಲ್ಲಿ, ಪ್ಯಾರಿ ರಹಮದ್ ನಗರ ನೂರಿ, ಇದು ಇವರೆಲ್ಲ ಗಾಂಜಾ ಇದು ಮಾಡಿರ್ತಕ್ಕಂಥವ್ರು. ಅದಾದಮೇಲೆ ನಮ್ಮಲ್ಲಿ ಮಟ್ಕ ನಡೆಸೋಂಥವ್ರು ನದೀಮು, ಶಾಹಿದ್ದು, ಜಾವಿದ್ದು, ಹುಸೇನು ಇವರು. ಈ ನಮ್ಮಲ್ಲಿ ನೀವು ಕಷ್ಟಪಟ್ಟು ಜೀವನ ಮಾಡ್ತೀರಿ ಸುಮಾರು ಜನ, ನಾನು ಒಪ್ಕೊತೀನಿ. ನೀವು ಕಷ್ಟಪಟ್ಟು ಜೀವನ ಮಾಡೋರಿಗೆ ನಿಮ್ಗೆ ಏನೇನು ಮಾಡಬೇಕು, ಹೂವುಗಳ ಅಂಗಡಿಯಲ್ಲಿ ನೀವು ಇಟ್ಕೊಂಡಿದ್ದೀರಿ, ಅಲ್ಲಿ ಈ ಥರ ಎತ್ತಿಸ್ತಾರೆ ಅಂತ ಹೇಳಿದರು. ನಗರಸಭಾ ಕಮಿಷನರ್ನ ಕರ್ಕೊಂಬಂದು ನೋಡಿರಿ, ಯಾವುದೇ ಕಮ್ಯುನಿಟಿಯವರಾದ್ರೂ ನಾವು ಕಟ್ಟಿ ಇಲ್ಲಿ ಅಂಗಡಿಗಳು ಕಟ್ಟಾಗ ಮೊದಲನೇ ಪ್ರಾಮುಖ್ಯತೆ ನಿಮಗೆ ಕೊಡ್ತೀರಿ, ಅದುವರೆಗೂ ಟೆಂಪ್ರವರಿಯಾಗಿ ಎಲ್ಲಿ ಇಟ್ಕೊಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರೂ ಯಾರು ಇದರಲ್ಲಿ ಮಿಸ್ ಹಾಕ್ಕೊಡೋದು ಎಲ್ಲರಿಗೂ ಕೊಡಬೇಕು, ಎಲ್ಲ ಧರ್ಮದವರು ನಮ್ಮ ದೇಶದವರು ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದಾದಮೇಲೆ ಸುಹೇಲ್ ಅನ್ನೋರು ನನ್ನ ಬಗ್ಗೆ ಮಾತಾಡಿ ಎಸ್ ಪಿ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದರು. ಸುಹೇಲ್ ಅವರು ಯಾವುದೋ ಒಂದು ಪಾರ್ಟಿಯಲ್ಲಿ ಇದ್ಕೊಂಡು ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಸುಹೇಲ್ ಬಗ್ಗೆ ನನಗೆ ಗೊತ್ತು, ಇವು ಮಾಟ ಮಂತ್ರ ಮಾಡೋದು ಗೊತ್ತು, ಇತ್ತನ ಒಂದು ಆಶ್ರಮ ಮಾಡ್ಕೊಂಡಿರೋದು ಗೊತ್ತು, ಶಾರದಾ ಟಾಕೀಸ್ ಹತ್ರ ಇರೋದು ಗೊತ್ತು, ಆ ಜಮೀನೇನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲೂ ಗೊತ್ತು. ಅದಾದಮೇಲೆ ಆತನ ಯಾವ ಥರ ಮಾಟ ಮಂತ್ರ ಮಾಡಿ ಜನಗಳನ್ನ ಯಾಮಾರಿಸ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತು. ಅವ್ರ ಬಗ್ಗೆ ಎಲ್ಲ ನಾನು ಯಾರ್ಯಾರು ಹೇಳ್ತಾರೆ ಅಂತ ದಾರಿನಾಗ ಹೋಗೋ ದಾಸಯ್ಯನವ್ರಿಗೆಲ್ಲ ನಾವು ಆ ಉತ್ತರ ಕೊಡೋಕ್ಕೆ ಬರಲ್ಲ, ಅವರವ್ರ ಯೋಗ್ಯತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಗೊತ್ತು. ಆಮೇಲೆ ನದೀಮ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ನೀವು ಶ್ರೀನಿವಾಸ್ಪುರದಲ್ಲಿ ಕೇಳಿದ್ದೀರಿ. ಆ ನದೀಮು ಮಟ್ಕ ಈ ಬೆಟ್ಟಿಂಗ್ ದಂಧೆಯಲ್ಲಿ ಸುಮಾರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನ, ಡೆಲ್ಲಿ ರಾಜ್ಯಗಳಲ್ಲಿ ಇದನ್ನ ಇದು ಮಾಡ್ತಾನೆ. ಇದನ್ನಕ್ಕೆ ಯಾರ್ಯಾರು ಫಾಲೋವರ್ಸು, ಯಾರ್ಯಾರು ಇದನ್ನಿಗೆ ಇದು ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ನಿಮಗೂ ಗೊತ್ತಿರ್ತಕ್ಕಂಥ ವಿಷಯಗಳು ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಹೇಳಿದ್ದೀನಿ. ಬರೀ ಮುಸ್ಲಿಮ್ಸೇ ಅಲ್ಲ, ಯಾವುದೇ ಕಮ್ಯುನಿಟಿಯಲ್ಲಿರ್ದೇನು ಈ ಥರ ಗಾಂಜಾ ಇನ್ನೊಂದು ಮತ್ತೊಂದು ಮಾಡಿದಾಗ, ಮೊನ್ನೆ ಯಾವುದು 10 ರೂಪಾಯಿಗೆ ಕೊಲೆ ಆಗಿದೆ, ಬರೀ 10 ರೂಪಾಯಿಗೆ ಅರ್ಥ, 5 ರೂಪಾಯಿಗೆ ಇವೆಲ್ಲ ಬೇಕಾ?
ನಮ್ಮಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಅವರಿಗೆ ಒಳ್ಳೆ ಕೆಲಸ ಬೇಕಾ, ಏನು ಬೇಕು ನಾವು ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀರಿ. ಈ ದೇಶದ ಪರವಾಗಿದ್ದರೆ, ಈ ದೇಶಕ್ಕೆ ಗೌರವ ಕೊಡೋಕ್ಕೆ ಬಂದರೆ, ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ನೇತೃತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ವಿಕಾಸ್ ಅನ್ನೋ ಇದರ ಸಬ್ ಕಾ ಪ್ರಯಾಸ್ ಅನ್ನೋ ಇದರಲ್ಲಿ ಜೊತೆಯಲ್ಲಿದ್ದೀರಿ. ಇದುವರೆಗೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದಾದಮೇಲೆ ಇಡೀ ದೇಶದಲ್ಲಿ ಎಲ್ಲೂ ಒಂದೇ ಒಂದು ಕೋಮು ಗಲಭೆಗಳು ಆಗಿಲ್ಲ, ಯಾವುದೇ ಒಂದೊಂದು ಅಹಿತಕರ ನಟನೆ. ನಾವು ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿದ್ದೀರಿ. ನಾನೇನು, ನಾನು ಹೌದು, ನಾನು ಭಾರತ ದೇಶ, ನಾನು ಹಿಂದೂನೇ, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ನಿಮ್ಮ ಬೆದರಿಕೆಗಳಿಗೆಲ್ಲ ಬೆದರೋಗಿದ್ರೋದು ಇನ್ನೊಂದು ಮತ್ತೊಂದಿಲ್ಲ. ನಾನು ಯಾವ ಕಮ್ಯುನಿಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾನು ಏನೇನು ಸಪೋರ್ಟ್ ಮಾಡಿದ್ದೀನಿ, ನನ್ನ ಹಿನ್ನೆಲೆ ಏನು, ನಾನು ಎಲ್ಲಿಂದ ಬಂದೆ, ಹೆಂಗೆಂಗಿದ್ದೆ, ಯಾರ್ಯಾರಿಗೆ ಏನೇನು ಮಾಡಿದ್ದೀನಿ ಅಂತೇಳಿ ಕೇಳಿ ತಿಳ್ಕೊಬೋದು. ಎಷ್ಟು ಜನಕ್ಕೆ ಬಡವ್ರಿಗೆ ಆಶ್ರಯ ಕೊಟ್ಟಿದ್ದೀರಿ, ಆ ಬಡವರಲ್ಲಿ ಎಷ್ಟು ಜನ ಮುಸ್ಲ್ಮಾನರಿದ್ದಾರೆ, ಎಷ್ಟು ಜನಕ್ಕೆ ಫ್ರೀ ಸೈಟ್ಗಳು ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನನ್ನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ನೀವು 24ನೇ ತಾರೀಕೇನೋ ನೀವು ಧರಣಿ ಮಾಡ್ತೀರಿ, ಅದು ಮಾಡ್ತೀರಿ, ಯಾರನ್ನ ಕರೆಸ್ತೀರಿ, ಮಾತಾಡ್ತೀರಿ ಅಂತೇಳಿದ್ರಿ. ನಿಮ್ಗೆ ಸ್ವತಂತ್ರ ಇದೆ, ನೀವು ಮಾತಾಡ್ಬೋದು, ನನಗೂ ಸ್ವತಂತ್ರ ಇದೆ. ನಾನು ಈ ದೇಶದ ಪ್ರಜೆ. ಈ ಕ್ಲಾಕ್ ಟವರಲ್ಲಿ ಭಾರತ ಧ್ವಜ ಆರಿಸೋವರೆಗೂ, ನನ್ನ ಉಸಿರಿರೋವರೆಗೂ ನಾನು ಹೋರಾಟ ಮಾಡೇ ಮಾಡ್ತೀನಿ, ಅದು ಶತಸಿದ್ಧ. ಅದಕ್ಕೋಸ್ಕರ ನಾವು ಇವತ್ತು ಮಾನ್ಯ ಡಿ ಸಿ ಅವ್ರಿಗೆ ಮತ್ತು ನಮ್ಮ ಎಸ್ ಪಿ ಅವ್ರಿಗೆ ಇವತ್ತೊಂದು ಮನವಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ನಾಳೆಯಿಂದ ಕ್ಲಾಕ್ ಟವರಲ್ಲಿ ಒಬ್ಬನೇ ಮೌನ ಪ್ರತಿಭಟನೆ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ನಾನು. ಆ ಕ್ಲಾಕ್ ಟವರಲ್ಲಿ ರಾಷ್ಟ್ರಧ್ವಜದ ಬಣ್ಣ ಇದು ರಾಷ್ಟ್ರಧ್ವಜ ಆರಿಸೋವರೆಗೂ ಮೌನ ಪ್ರತಿಭಟನೆಯನ್ನು ಮಾಡ್ತೀನಿ. ಅದಾದಮೇಲೆ 21ನೇ ತಾರೀಕು 144 ಸೆಕ್ಷನ್ ಏನೈತೆ ಇದು ಮುಗ್ದಿದ್ದಾದಮೇಲೆ ನೀವೇನು ಈ ಸುಹೇಲು ಒಂದು ಮಾಟ ಮಾತ್ರ ಇನ್ನೊಬ್ಬರ್ತಾವನು ಅವನು ದೊಡ್ಡ ಇವನು ಏನು ಅವನು ಕರೆ ಕೊಟ್ಟಿದ್ದಾನೆ ಎಲ್ಲರೂ ಬನ್ನಿರಿ ಅಂತ. ನಾನು ಕರೆ ಕೊಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಕ್ಲಾಕ್ ಟವರಲ್ಲಿ ಭಾರತ ಧ್ವಜ ಆರಿಸ್ಬೇಕು ಅನ್ನೋ ದೇಶಪ್ರೇಮ ಇರ್ತಕ್ಕಂಥ ಪ್ರತಿಯೊಂದು ಪ್ರಜೆಯನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶಾಂತಿಯುತ ಹೋರಾಟ ಮಾಡೋಣ ಕ್ಲಾಕ್ ಟವರಲ್ಲಿ. ದಯವಿಟ್ಟು ಎಲ್ಲರೂ 21ನೇ ತಾರೀಕಿಂದನೂ ಎಲ್ಲರೂ ಕ್ಲಾಕ್ ಟವರ್ ಬರಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊತೀನಿ. ನಾನು ಯಾಕಂದರೆ ಈ ದೇಶದಲ್ಲಿ ಮೊನ್ನೆ ಜಿನ್ನಾ ಸರ್ಕಲ್ ಅಂತಿತ್ತು, ಅದನ್ನು ಚೇಂಜ್ ಮಾಡಿದರು. ನಾವು ಈ ದೇಶದಲ್ಲಿದ್ದೀರಿ, ನಾವೆಲ್ಲರಿಗೂ ಹೇಳ್ತಾ ಇರ್ತೀನಿ, ನೀವು ಏನು ಮುಸ್ಲ್ಮಾನರಿದ್ದೀರಿ, ದುಬಾಯಿಂದ ಬಂದಿಲ್ಲ, ಇಲ್ಲೇ ಇರೋಂಥವ್ದು, ಇಲ್ಲೇ ಇದ್ದಂಥವ್ರು, ಇಲ್ಲೇ ಇದ್ದಂಥವ್ರ ಮೂಲ ಏನು, ಕಾರಣಾಂತರಗಳಿಂದ ಬದಲಾವಣೆಗಳಾಗಿರ್ಬೋದು, ಮತಾಂತರಗಳಾಗಿರ್ಬೋದು, ನಾವು ಈ ದೇಶದ ಪ್ರಜೆಗಳು, ನಾವು ಇಲ್ಲಿರ್ತಕ್ಕಂಥ ಏನು ಇದೆ, ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರಬೇಕು. ಅದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಇದು ಮಾಡೋಂಥದ್ದು, ಅವ್ರ್ಯಾರು ಇನ್ನೊಬ್ರು ಹೇಳ್ತಾರೆ ದೊಡ್ಡ ಲೀಡ್ರು ಮಹಾನ್ ಲೀಡ್ರು ಕೋಮುಗಲ್ಬೆ ಇನ್ನೊಂದು ಮತ್ತೊಂದು ಸೃಷ್ಟಿ ಮಾಡ್ತಾರೆ. ನಾನು ಗೆದ್ದು 3 ವರ್ಷ ಹತ್ತತ್ರ ಆಯಿತು, ಯಾವತ್ತಾದರೂ ಜಾತಿ ಜಾತಿಗಳ ಮಧ್ಯೆ ವಿಷ ಏನಾದರೂ ಮಾಡಿದ್ದೀರಾ? ನಿಮ್ಮ ಧರ್ಮ ನಿಮ್ಮ ಮನೆಗಳಲ್ಲಿ ಯಾವ ಥರ ಬೇಕಾದ್ರೂ ಆಚರಿಸ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ನಮ್ಮ ಧರ್ಮ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀರಿ, ಅದನ್ನು ಕೇಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾವಿವತ್ತೇನು ಭಾರತದ ಧ್ವಜನ ಆರಿಸ್ಬೇಕು ಅಂತೇಳಿ ಕ್ಲಾಕ್ ಟವರಲ್ಲಿ ನಾವು ಇವತ್ತು ನಾವು ಗೆದ್ದಾಗಿಂದನೂ ಗೆಲ್ಲಕ್ಕೆ ಮೊದಲಿಂದನೂ ಎಲ್ಲ ಜನತೆ ಆಸೆ ಇದೆ, ಅದನ್ನು ಆರಿಸೋವರೆಗೂ ಮನೆಗೆ ಹೋಗಲ್ಲ. ಅದನ್ನು ಆರಿಸಿ ಆರಿಸ್ತೀರಿ, ಸರ್ಕಾರಕ್ಕೂ ನಾವು ಮನೆ ಕೊಟ್ಟಿದ್ದೀರಿ, ಸರ್ಕಾರನ ಇದ್ರ ಬಗ್ಗೆ ಸೂಕ್ತ ಕ್ರಮಕ್ಕೆ ತಗೊಳ್ತೀನಿ ಅಂತೇಳ್ಬಿಟ್ಟು ಹೇಳಿದ್ದೀರಿ. ನೀವು ಇಷ್ಟೆಲ್ಲ ಮಾತಾಡೋರು ಒಂದೇ ಒಂದು ರಾಜಕೀಯ ಪಕ್ಷಕ್ಕೆ ಆ ಸರ್ಕಲಲ್ಲಿ ಮೀಟಿಂಗ್ ಮಾಡೋಕ್ಕೆ ಸಮಾವೇಶ ಮಾಡೋದಕ್ಕೆ ಮಾತ್ರ ಬಿಡ್ತೀರಿ, ಇನ್ನು ಉಳಿದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಮೆರವಣಿಗೆ ಆಗಲಿ ಮಾಡೋದಕ್ಕೆ ಬಿಡಲ್ಲ ಅಂದರೆ ನಿಮ್ಮ ಮೆಂಟಾಲಿಟಿ ಯಾವ ಥರ ಇದೆ ಅದು ಇಡೀ ರಾಜ್ಯದ ಜನತೆಗೆ ಮತ್ತು ಕೋಲಾರ ಜಿಲ್ಲೆ ಜನತೆಗೆ ಗೊತ್ತಿದೆ, ನಿಮ್ಮ ಮೆಂಟಾಲಿಟಿ ಏನು ಎತ್ತ ಅಂತೇಳಿ. ದಯವಿಟ್ಟು ಈ ಥರ ಮಾಡಿದರೆ ಯಾರು ದೇಶದ ದ್ರೋಹಿಗಳಿದ್ದೀರೋ ನಿಮಗೆ ಇಲ್ಲಿ ಉಳಿಗಾಲ ಇಲ್ಲ. ದಯವಿಟ್ಟು ನಿಮ್ಮ ಮನಸ್ಥಿತಿಗಳು ಏನೇನಿದೆಯೋ ಅದನ್ನು ಈಗಲೇ ಬದಲಾಯಿಸ್ಕೊಳ್ಳಿ. ಈ ದೇಶದ್ರೋಹಿ ಕೆಲಸ ಮಾಡಿದರೆ ನಿಮಗೆ ಫ್ಯೂಚರ್ ಇಲ್ಲ. ಅದಕ್ಕೋಸ್ಕರ ಯಾರ್ಯಾರು
ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಕೋಲಾರಕ್ಕೆ ಬಂದರೆ ಅವ್ರಿಗೆ ಆಶ್ರಯ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ನಮಗೂ ಗೊತ್ತಿದೆ, ಪೊಲೀಸ್ ಇಲಾಖೆ ಗೊತ್ತಿದೆ. ಎಷ್ಟು ಜನನ ಬಂದು ಇಟ್ಕೊಂಡೋಗಿದ್ರು ಅವಾಗ ಕೋಲಾರಿಗೆ, ಎಷ್ಟು ಕೆಟ್ಟ ಹೆಸರು. ಇವತ್ತು ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ಮತ್ತು ಆಫ್ಘಾನಿಸ್ತಾನದಿಂದ ಬಂದಿರಂಥವ್ರಿಗೆ ಆಶ್ರಯ ಕೊಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ನಮ್ಗೆ ಗೊತ್ತು. ಮುಸ್ಲಿಮ್ಸಲ್ಲಿ ಎಷ್ಟೋ ಜನ ಮೊನ್ನೆ ಕೋವಿಡ್ ಟೈಮಲ್ಲಿ ಅವ್ರ ಸೈಟ್ ಮಾರಿ ಜನಗಳಿಗೆ ಅಕ್ಕಿ ರೇಷನ್ ಕಿಟ್ಟು ಇನ್ನೊಂದು ಮತ್ತೊಂದೆಲ್ಲ ಕೊಟ್ಟರು. ನಮ್ಮ ಜೊತೆನಾಗಿ ಇವರೆಲ್ಲ ಇದ್ದರು, ನಮ್ಮ ಅಷ್ಟಪ್ಪ ಇದ್ದರು, ಇವರಿದ್ದರು, ನಮ್ಮ ಸುಮಾರು ಜನ ಇದ್ದರು, ನಮ್ಮ ಜೊತೆಯಲ್ಲಿ ಇದು ಮಾಡಿದರು. ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಳ್ಳೆ ಕೆಲಸ ಮಾಡಿದರು ಅಂತ ಹೇಳ್ತೀರಿ, ಕೆಟ್ಟ ಕೆಲಸ ಮಾಡಿದವ್ರು ಕೆಟ್ಟ ಕೆಲಸ ಮಾಡಿದರೆ ಅದಕ್ಕೆ ಭಯ ಏನು ನಮಗೆ? ಅದು ಬಿಟ್ಟು ನೀವೇನು ಎಸ್ ಟಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನು ಇಟ್ಕೊಂಡಿದ್ದೀರಿ, ಅದನ್ನು ಬ್ಯಾನ್ ಮಾಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ, ಈ ದೇಶದಲ್ಲಿದ್ದು ಈ ದೇಶದ ಪರವಾಗಿ ಇರ್ತಕ್ಕಂಥವ್ರು, ಈ ದೇಶಕ್ಕೆ ಗೌರವ ಕೊಡೋಂಥವ್ರಿಗೆ ನಾವೂನು ಗೌರವ ಕೊಡ್ತೀರಿ. ಈ ದೇಶದ್ರೋಹಿಗಳಿಗೆ ನಾವು ಸತ್ರು ಗೌರವ ಕೊಡಲ್ಲ. ನಾನು ಹೇಳಿದ್ದೀನಿ ಮೊನ್ನೆ, ಯಾರ್ಯಾರಿಗೆ ಯಾವ್ಯಾವ ಥರ ಉತ್ತರ ಕೊಡಬೇಕು ಅದೇ ರೀತಿಯಲ್ಲೇ ಉತ್ತರ ಕೊಡೋಂಥವ್ದು, ಅದರಲ್ಲಿ ರಾಜಿನೇ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಸ್ ಪಿ ಅವರನ್ನು ಮತ್ತು ಸರ್ಕಾರಕ್ಕೂ ಈ ವಿಷಯವನ್ನು ನಾನು ತಿಳಿಸಿದ್ದೀನಿ. ನಾಳೆಯಿಂದ ನಾವು ಆ ಕ್ಲಾಕ್ ಟವರಲ್ಲಿ ರಾಷ್ಟ್ರಧ್ವಜ ಆರಿಸೋವರೆಗೂ ನಿರಂತರವಾಗಿ ಅಲ್ಲಿ ಮೌನ ಪ್ರತಿಭಟನೆಯನ್ನು, ಶಾಂತಿಯುತ ಮೈನ ಪ್ರತಿಭಟನೆಯನ್ನು ಮಾಡ್ತೀರಿ. ನಾಳೆಯಿಂದ ನಾನಿರ್ತೀನಿ. 21ನೇ ತಾರೀಕಿಂದ ನಮ್ಮ ಎಲ್ಲ ದೇಶಪ್ರೇಮಿಗಳನ್ನು ಬಂದು ಅಲ್ಲಿ ಈ ಮೌನ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟೇಳಿ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಂಡು ನನ್ನ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ. ಅವ್ರಿಗೂ ಸೇರಿಸಿ ಒಂದು ಸಂಸದರಾಗಿ ಈ ವಿಚಾರಕ್ಕೆ ಒಂಟಿಯಾಗಿ ನೀವು, ಯಾಕಂದ್ರೆ ಸಂಸದರು ಪ್ರತಿಭಟನೆ ಒಂಟಿಯಾಗಿ ಕತ್ತಿರೋ ಸಣ್ಣ ವಿಚಾರ ದೇಶದಲ್ಲೇ ದೊಡ್ಡ ವಿಚಾರ ಇತ್ತು. ಅಂಥದ್ರಲ್ಲಿ ಆ ವಿಚಾರವನ್ನು ನೀವು ತಗೊಂಡು ಒಬ್ಬರೇ ಹೋರಾಟ ಮಾಡೋದು ಅಗತ್ಯ ಇದೆ. 144 ಸೆಕ್ಷನ್ ಇದೆ, ಅದಕ್ಕೋಸ್ಕರ ಸರ್ಕಾರದ ಕಾನೂನು ಏನಿದೆ ಅದಕ್ಕೆ ನಾವು ಗೌರವ ಕೊಡಬೇಕು. 21ನೇ ತಾರೀಕು ಮೇಲೆ ಎಲ್ಲರನ್ನೂ ಕರೆದಿದ್ದೀರಿ, ಎಲ್ಲರೂ ಬರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ಇದು ಮಾಡ್ತೀರಿ. ರಾಷ್ಟ್ರಧ್ವಜ ಆರಿಸೋದಕ್ಕೆ ಯಾರ್ಯಾರ್ದು ವಿರೋಧ ಇದೆ ಅಂತ ಮಾಧ್ಯಮದವ್ರು ನಿಮಗೆ ಗೊತ್ತು. ಇಷ್ಟು ದಿನ ಆ ಸರ್ಕಲ್ಗೆ ಬಿಡಲ್ಲ. ನಮ್ಮ ವರದಿಗಾರರು ಅಲ್ಲಿ ಹೋಗಿ ಫೋಟೋ ಹಿಡಿತಾ ಇದ್ದಿದ್ದಕ್ಕೆ ಅವ್ರದ್ದು ಕ್ಯಾಮ್ರಾ ಎಲ್ಲ ಕಿತ್ತಾಕಿ ಒಡೆದಾಕಿರ್ತಕ್ಕಂಥವ್ದನ್ನು ನಾವು ಅವ್ರಿಗಿನ್ನೂ ಕ್ಯಾಮ್ರಾ ನಾನೇ ಕೊಡಿಸಿದ್ದು. ಅರ್ಥ ಆಯ್ತರ? ಒಂದ್ ನಿಮಿಷ, ಅದಕ್ಕೆ ನಾಳೆ ನಾನು ಹೋಗ್ತಾ ಇದ್ದೀನಿ, ನಾಳೆ ಹೋಗ್ತಾ ಇದ್ದೀನಿ. ನಾವೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಬೇರೆಯವರು ಮೊನ್ನೆ ಒಂದಿನ ಗ್ರೀನ್ ಫ್ಲಾಗ್ ಇತ್ತು, ಅದಾದ್ಮೇಲೆ ಕಪ್ಪು ಫ್ಲಾಗ್ ಇದೆ ಅಲ್ಲಿ. ಆ ಥರ ಇದು ಮಾಡೋಕೆ ನಾವೇನು, ಕಾನೂನು ಇದೆ, ಕಾನೂನು ಗೌರವ ಕೊಡೋಂಥವ್ರು, ಅದನ್ನು ಏನಿದೆ ಲೀಗಲ್ಲಾಗೆ ಮಾಡಬೇಕು. ಆ ಲೀಗಲ್ಲಾಗಿ ಮಾಡೋದಕ್ಕೆ ಡಿ ಸಿ ಅವರಾಗಲಿ, ಎಸ್ ಪಿ ಅವರಾಗಲಿ, ನಮ್ಮ ನಗರಸಭೆ ಆಯುಕ್ತರಾಗಲಿ, ನಾವೇನು ಜನಪ್ರತಿನಿಧಿಗಳಾಗಲಿ, ಒಗ್ಗಟ್ಟಾಗಿ ಅದು ಏನಿದೆ ಅದು ಲೆಟರ್ ಕರೆಸ್ಪಾಂಡ್ ಮಾಡಿಸಿ ಕಾನೂನು ರೀತಿಯಲ್ಲೇ ನಡೀಬೇಕು. ಇಷ್ಟು ದಿನ ಏನು ಪೆಂಡಿಂಗ್ ಇತ್ತು ಅದನ್ನು ಪೆಂಡಿಂಗ್ ಇಲ್ಲದೆ ಇದನ್ನು ಅತಿ ಜರೂರಾಗಿ ನಡೆಸಬೇಕು ಅಂತ ಹೇಳ್ಬಿಟ್ಟು ಹೇಳಿನೇ ಈಗ ಇದನ್ನು ಮಾಡ್ತೀನಿ. ಕಾನೂನಲ್ಲಿ ಏನು ತೊಡಕಿಲ್ಲ, ಇಲ್ಲೇನೋ ಹಂಗಾಗ್ಬಿಡ್ತಂತೆ ಹಿಂಗಾಗ್ಬಿಡ್ತಂತೆ ಮೊದಲಿಂದನೂ ಅಲ್ಲೆಲ್ಲ ಬೆಕ್ಕೋತಾಯಿರ ಅದನ್ನು ಹುಲಿ 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 ಅಂದ್ಕೊಂಡು ಅದನ್ನು ಭಯ ಇಸ್ಕೊಂಡು ಬಂದಿರತಕ್ಕಂಥವ್ದು. ಅದಕ್ಕೋಸ್ಕರ ಯಾರ್ಯಾರು ಅದಕ್ಕೆ ಅಡ್ಡ ಹಾಕಕ್ಕೆ ಬರ್ತಾರೋ ಅವರು ದೇಶದ್ರೋಹಿಗಳು. ನಗರಸಭೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಅಥವಾ ತಾಲೂಕು ಆಡಳಿತ ಯಾರಾದರೂ ಅಲ್ಲಿ ಪ್ರಯತ್ನ ಮಾಡಿ ಅದಕ್ಕೆ ವಿರೋಧ ವ್ಯಕ್ತವಾಗಿದ್ದರೆ ಅವಾಗ ತಾವು ಎಂಟ್ರಿ ಆಗೋದ್ರಲ್ಲಿ ಇದ್ದೀವಿ, ಬಟ್ ಅವ್ರು ಇನ್ನೂ ಯಾರು ಪ್ರಯತ್ನ ಮಾಡಿಲ್ಲ, ಮಾಡ್ತಾರೆ ಇನ್ನು ಮುಂದೆ. ಸರಿ, ಈಗ ಸಬ್ಕಾ ವಿಕಾಸ್ ಅಂತ ಹೇಳಿದ್ರೆ ನಿಮ್ಮ ಸಮ್ಮುಖದಲ್ಲೇ ಈಗ ಅಲ್ಲಿ ಯಾರಿದ್ದಾರೆ ಅವ್ರು ಕರ್ಕೊಂಡು ಒಂದು ಸಭೆ ಮಾಡಿ ಯಾರಾದ್ರೂ ವಿರೋಧ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಿದ್ರೆ ನಾವು ಹೋಗ್ತೀನಿ, ನಾನು ಹೋಗ್ತೀರಲ್ಲ ಬಂದ್ರೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.